ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ ಬಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಿರಂಜೀವಿ ಸರ್ಜರ್ ಅವರ ಅಗಲಿಕೆ ನಮ್ಮ ಒಂದು ಕರ್ನಾಟಕದ ಜನರಿಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು. ನಾವೇನೋ ಶಾಕ್ನಿಂದ ಹೊರಬಂದಿದ್ದೀವಿ, ಯಾಕೆಂದರೆ ಆ ಜೂನಿಯರ್ ಚಿರುರವರ ಆಗಮನವಾಗಿರೋದ್ರಿಂದ ಮತ್ತೆ ಚಿರುನೇ ಹುಟ್ಟಿ ಬಂದರು ಅಂತ ಹೇಳಿ. ಆದರೆ ಅವ್ರ ಕುಟುಂಬದಲ್ಲಿ ನೋವಿದ್ದೇ ಇರುತ್ತೆ. ಅದಕ್ಕೋಸ್ಕರ ಚಿರಂಜೀವಿ ಸರ್ಜರ್ ಅವರ ಒಂದು ಅಗಲಿಕೆ ನೋವಿನಿಂದ ಧ್ರುವ ಸರ್ಜರ್ ಅವರು ಅವತ್ತಿನ ದಿವಸ ಒಂದು ಮಾತು ಹೇಳಿದರು, ನಮ್ಮ ಅಣ್ಣನ ಮಗು ಮನೆಗೆ ಬರೋವರೆಗೂ ಕೂಡ ನಾನು ಈ ಕೆಲಸವನ್ನು ಮಾಡಲ್ಲ ಅಂತ ಹೇಳಿ. ಹಾಗಾದರೆ ಯಾವುದು ಕೆಲಸ ಏನು ಎತ್ತ ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಜೂನಿಯರ್ ಚಿರುಗೆ ಒಂದು ಲೈಕನ್ನು ಕೊಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ಮೊದಲನೇದಾಗಿ ಜೂನಿಯರ್ ಚಿರುರವರ ಆಗಮನವಾಯಿತು ಅವತ್ತಿನ ದಿವಸ, ತುಂಬ ಒಂದು ಖುಷಿಯ ದಿನ, ಸಂತೋಷದ ದಿನ ಅಂತಲೇ ಹೇಳ್ಬೋದು. ಒಂದು ಸರ್ಜಾ ಕುಟುಂಬದವರಿಗಾಗಿರ್ಬೋದು, ಜೊತೆಗೆ ಮೇಘನ ರಾಜ್ ಕುಟುಂಬದವರಿಗಾಗಿರ್ಬೋದು, ಇಬ್ಬರು ಕುಟುಂಬದವರು ಕೂಡ ಕಾಯ್ತಿದ್ದಂತಹ ಒಂದು ಕ್ಷಣ ಅದು. ಆ ಕ್ಷಣ ಬಂತು, ಖುಷಿಯಾದರು. ಅದೇ ರೀತಿಯಾಗಿ ಇಡೀ ಕರ್ನಾಟಕದ ಜನರೆಲ್ಲರೂ ಕೂಡ ಆಶೀರ್ವಾದ ಮಾಡಿದರು. ಏಕೆಂದರೆ ಜೂನಿಯರ್ ಚಿರುರವರೇ ಹುಟ್ಟಿಬಂದರು ಅಂತ ಹೇಳಿ, ಆ ಮಗು ನೋಡಲಿಕ್ಕೂ ಕೂಡ ಅದೇ ರೀತಿಯಾಗಿದೆ. ಸೊ ಆ ಒಂದು ಕಾರಣಕ್ಕೆ ಮತ್ತೆ ಚಿರುರವರ ಸ್ವರೂಪ ಅಂತಲೇ ಹೇಳಿ ಎಲ್ಲ ಅಂದ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಧ್ರುವ ಸರ್ಜರ್ ಅವರು ಕೂಡ ಮೊನ್ನೆ ದುಬಾರಿ ಸಿನಿಮಾದ ಒಂದು ಮುಹೂರ್ತವನ್ನು ಕೂಡ ಮಾಡಿಕೊಂಡ್ರು. ಆ ಒಂದು ಮುಹೂರ್ತದ ಸಮಯದಲ್ಲೂ ಕೂಡ ಒಂದು ತುಂಬ ಒಂದು ಖುಷಿ ಕಾಣಿಸ್ತಾ ಇತ್ತು ಅವ್ರ ಮುಖದಲ್ಲಿ. ಏನು ಅಂತ ಹೇಳಿದರೆ, ಈಗ ಅವರ ಅಣ್ಣ ಅವ್ರ ಜೊತೆಲಿ ಇಲ್ಲದೇ ಇರ್ಬೋದು, ಆದರೆ ಅವರೇ ಒಂದು ಅವರ ಒಂದು ಸ್ವರೂಪವಾದಂತಹ ಜೂನಿಯರ್ ಚಿರು ಅವ್ರ ಜೊತೆಗಿದ್ದಾರೆ ಅನ್ನೋ ಒಂದು ಖುಷಿ ಕಾಣಿಸ್ತೈತೆ. ಅದೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು. ಅಸಲಿಗೆ ಏನೋ ಯಾವುದು ಯಾವ ಕೆಲಸ ಬೇಡ, ಯಾವ ಕೆಲಸ ನಾನು ಮಾಡಲ್ಲ, ಈ ಕೆಲಸ ನಾನು ಮಾಡಲ್ಲ ಅಂತ ಹೇಳ್ತಿದ್ರು ಅಂತ ಹೇಳಿದರೆ, ಧ್ರುವ ಸರ್ಜರ್ ಅವರು ಯಾವಾಗ ಚಿರು ಅಂದರೆ ಏನು ನಮ್ಮ ಚಿರಂಜೀವಿ ಸರ್ಜಾ ನಮ್ಮನ್ನೆಲ್ಲ ಬಿಟ್ಟು ಹೋದರು, ಆ ಸಮಯದಲ್ಲಿ ಅವ್ರು ಹೇಳಿದರು ಏನಂತ ಹೇಳಿದರೆ, ನಾನು ಇನ್ನು ಮುಂದೆ ಅಣ್ಣನ ಮಗು ಮನೆಗೆ ಬರೋವರೆಗೂ ಕೂಡ ಯಾವುದೇ ಸಿನಿಮಾ ಸಮಾರಂಭಗಳನ್ನು ಕೂಡ ನಾನು ಆಚರಿಸಲು, ಜೊತೆಗೆ ನನ್ನ ಸಿನಿಮಾದಲ್ಲೂ ಕೂಡ ನಾನು ಕರೆಕ್ಟಾಗಿ ನಾನು ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ, ಜೊತೆಗೆ ನಾನು ಈ ಒಂದು ಮನಸ್ಥಿತಿಯಿಂದ ನಾನು ಆಚೆ ಬರಬೇಕು, ಅದಕ್ಕೋಸ್ಕರ ನನಗೆ ಅಣ್ಣನ ಮಗು ಮನೆಗೆ ಬರಲೇಬೇಕು, ಆ ಒಂದು ಕಾರಣಕ್ಕೆ ನಾನು ಯಾವ ಸಿನಿಮಾಗಳನ್ನು ಕೂಡ ನಾನು ಒಪ್ಕೊಳ್ಳಲ್ಲ, ಜೊತೆಗೆ ಆ ಸಿನಿಮಾಗಳ ಸಮಾರಂಭವೂ ಕೂಡ ನಡೆಯೋಲ್ಲ, ಏನು ಈ ಪೊಗರು ಚಿತ್ರದ ಒಂದು ಅಪ್ಡೇಟ್ಸ್ಗಳು ಕೂಡ ಯಾರಿಗೂ ಸಿಗಲ್ಲ ಅಂತ ಹೇಳಿದರು. ಅದಾದ ನಂತರ ಜೂನಿಯರ್ ಚಿರು ಆಗಮನವಾಯಿತು. ಅದಾದ ನಂತರ ಅವರೇ ಹೋಗಿ ಮೊದಲು ಎತ್ಕೊಂಡು ಎತ್ತಾಡಿದ್ದು ನಮ್ಮ ಧ್ರುವ ಸರ್ಜರ್ ಅವರು. ಅದಾದ ನಂತರ ತುಂಬ ಖುಷಿಯಾದರು. ಈಗ ಮೊನ್ಮೊನ್ನೆ ತಾನೇ ಏನು ದುಬಾರಿ ಅನ್ನೋ ಒಂದು ಸಿನಿಮಾದ ಮುಹೂರ್ತವೂ ಕೂಡ ಮಾಡಿಕೊಂಡ್ರು. ಆ ಸಮಯದಲ್ಲಿ ಮಾತಾಡ್ತಾರೆ ಧ್ರುವ ಸರ್ಜರ್ ಅವರು, ನಮ್ಮ ಅಣ್ಣನ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ, ಆದರೆ ನೀವು ಮೀಡಿಯಾಗಳೇನಿದ್ದೀರಾ, ನೀವು ನಮ್ಮ ಅಣ್ಣನ ಬಗ್ಗೆ ನಾನು ಮಾತಾಡಿದಾಗ ಯಾವುದ್ಯಾವುದೋ ಒಂದು ಸೆನ್ಸಿಟಿವ್ ಫೋಟೇಜ್ಗಳನ್ನ ತೊಗೊಂಡು ಹಾಕಿ ಅದನ್ನು ನನಗೆ ನೋವು ಮಾಡಬೇಡಿ, ಅದರಿಂದ ನಮಗೆ ಫ್ಯಾಮಿಲಿ ಇದೆ, ಯಾಕೆಂದರೆ ನಿಮಗೂ ಫ್ಯಾಮಿಲಿ ಇದೆ, ನಿಮಗೂ ಮಧ್ಯದಲ್ಲಿ ಏನಾದರೂ ಆಗಿದ್ದಿದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗಾದರೂ ಆಗಿ ಈ ಥರ ಎಲ್ಲ ಆಗಿದ್ದಿದ್ದರೆ ನೀವು ಯಾವ ಥರ ನೋವು ಅನುಭವಿಸ್ತಾಯಿದ್ರು ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನಮ್ಮ ಫ್ಯಾಮಿಲಿ ಮಾತ್ರ ತುಂಬ ನೋವನ್ನು ಅನುಭವಿಸ್ತೀವಿ, ಆ ಒಂದು ಕಾರಣಕ್ಕೋಸ್ಕರ ನಾನು ಏನು ಮಾತಾಡ್ತೀನಿ ಅನ್ನೋದ್ರ ಮೇಲೆ ನೀವು ಫೂಟೇಜ್ಗಳನ್ನ ಹಾಕಿ, ಸುಮ್ಮನೆ ಯಾವುದ್ಯಾವುದೋ ಫೂಟೇಜ್ಗಳನ್ನ ಹಾಕಿ ನಮ್ಮ ಅಣ್ಣನ ಬಗ್ಗೆ ಇದು ಮಾಡಬೇಡಿ, ಹಾಗಾಗಿ ನಮ್ಮ ಅಣ್ಣನ ಬಗ್ಗೆ ಯಾರು ತೀಟೆಗೋಸ್ಕರ ನಾನು ಮಾತಾಡಲ್ಲ ಅಂತ ಹೇಳಿ ಖಡಕ್ ಆಗಿ ವಾರ್ನಿಂಗನ್ನು ಕೊಟ್ಟರು ನಮ್ಮ ಧ್ರುವ ಸರ್ಜರ್ ಅವರು. ಅಲ್ಲಿ ಗೊತ್ತಾಗತ್ತೆ ನಮಗೆ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ. ಬರೀ ಈಗ ಮಾತ್ರ ಅಲ್ಲ, ಯಾವಾಗ ನಮ್ಮ ಚಿರಂಜೀವಿ ಸರ್ಜರ್ ಅವರು ಏನು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಆ ಒಂದು ಸಮಯದಿಂದಲೂ ಕೂಡ ಈಗ ಡ್ರಗ್ ಕೇಸ್ವರೆಗೂ ಕೂಡ ಚಿರಂಜೀವಿ ಅವರ ಹೆಸರನ್ನು ತೆಗಿತೇ ಇದ್ರು ನಮ್ಮ ಮಾಧ್ಯಮಗಳು. ಆದರೆ ಈಗ ಧ್ರುವ ಸರ್ಜರ್ ಅವರು ಹೇಳಿರುವ ಈ ಒಂದು ಹೇಳಿಕೆಯಿಂದನಾದರೂ ಇದು ಕಡಿಮೆ ಆಗ್ಬೋದು. ಜೊತೆ ಇನ್ನೊಂದು ಮಾತನ್ನು ಹೇಳಿದರೆ, ಇನ್ನು ಮುಂದೆ ನಾನು ಸಿನಿಮಾಗಳ ಅಪ್ಡೇಟ್ಸನ್ನು ಕೊಡ್ತೀನಿ. ಈಗ ಪೊಗರು ಸಿನಿಮಾ ಕಂಪ್ಲೀಟ್ ಆಗಿದೆ, ಇನ್ನೇನು ಒಂದು 15 ದಿನಗಳ ಶೂಟಿಂಗ್ ಬಾಕಿ ಇದೆ, ಅದಾದ ನಂತರ ದುಬಾರಿ ಸಿನಿಮಾಗೆ ನಾನು ಸೇರ್ಕೊಳ್ತೀನಿ. ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ಪೊಗರು ಚಿತ್ರವನ್ನು ಯಾರು ನಿರ್ದೇಶನ ಮಾಡಿದ್ರು, ಈ ನಂದಕಿಶೋರ್ ಅವರಾಗಿರ್ಬೋದು, ಜೊತೆಗೆ ಅವನು ಟೆಕ್ನಿಷಿಯನ್ಸ್ ಟೀಮ್ ಆಗಿರ್ಬೋದು, ಅದೇ ಟೆಕ್ನಿಷಿಯನ್ಸು ಜೊತೆಗೆ ಅದೇ ಡೈರೆಕ್ಟ್ರು ಈ ನಮ್ಮ ಧ್ರುವ ಸರ್ಜರ್ ಅವರಿಗೆ ಮತ್ತೆ ಸೇಮ್ ಕಾಂಬಿನೇಷನಲ್ಲಿ ದುಬಾರಿ ಸಿನಿಮಾವನ್ನು ಮಾಡ್ತಿದ್ದಾರೆ. ದುಬಾರಿ ಅಂದರೆ ಕಾಸ್ಟ್ಲಿ, ಆ ಒಂದು ಕಾಸ್ಟ್ಲಿ ಅನ್ನೋ ಒಂದು ವರ್ಡ್ ಇಟ್ಕೊಂಡು ಸಿನಿಮಾದಲ್ಲಿ ಏನು ಹೇಳ್ತೀವಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ಅಂತ ಹೇಳಿ ಧ್ರುವ ಸರ್ಜರ್ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಆ ಸಿನಿಮಾಗೆ ವೇಟಿಂಗ್, ಮತ್ತೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಮನಸ್ಸಿಗೆ ನೋವು ಮಾಡಿಕೊಳ್ಳದೆ ಧ್ರುವ ಸರ್ಜರ್ ಅವರು ಮತ್ತೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ ಅಂತಲೇ ನಮ್ಮೆಲ್ಲ ಹಾರೈಕೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಬಾಯ್.